ಬ್ಯಾಂಕ್ ವಿಲೀನದ ಹೆಸರಿನಲ್ಲಿ ತುಳುನಾಡಿನ ಹೆಮ್ಮೆಯ ವಿಜಯ ಬ್ಯಾಂಕ್ ಮುಚ್ಚಿಸಿದ ಮೊಲ್ಕಿ ಸುಂದರ್ ರಾಮ್ ಶೆಟ್ಟರ ಕನಸಿಗೆ ಕೊಳ್ಳಿಟ್ಟ ಬಿಜೆಪಿ ಸರ್ಕಾರದ ಕ್ರಮವನ್ನ ಖಂಡಿಸಿ ಮಂಗಳೂರಿನಲ್ಲಿ ಸಮಾನ ಮನಸ್ಕರ ಪ್ರತಿಭಟನೆ ನಡೆಯಿತು. ಮಾಜಿ ಶಾಸಕ ವಿಜಯ್ ಕುಮಾರ್ ಶೆಟ್ಟಿ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿ, ಬುದ್ಧಿವಂತರ ಜಿಲ್ಲೆ ಎಂದು ಕರೆಸಿಕೊಳ್ಳುವ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾಮರಿಸಲು ಬಿಜೆಪಿ ಸರ್ಕಾರ ಮುಂದಾಗಿದೆ. ಪ್ರಧಾನಿ ಮೋದಿ ಅವರ ರಾಜ್ಯದ ಆರ್ಥಿಕ ಸುಧಾರಣೆಗೆ ಎರಡು ಬ್ಯಾಂಕ್ಗಳನ್ನ ವಿಲೀನಗೊಳಿಸಿ ನಮ್ಮ ಕರಾವಳಿಯನ್ನ ಮುಟ್ಟುಗೋಲು ಹಾಕಲು ಹೊರಟಿದ್ದಾರೆ. ಇವರ ಈ ನಿಲುವಿಗೆ ಖಂಡನೆ ಅಂತ ಹೇಳಿದ್ರು. ಪ್ರತಿಭಟನೆಯಲ್ಲಿ ಹಿರಿಯ ಪತ್ರಕರ್ತ ದಿನೇಶ್ ಮಟ್ಟು ಮತ್ತು ಸಾಮಾಜಿಕ ಹೋರಾಟಗಾರ ಎಂಜಿ ಹೆಗ್ಡೆ ಭಾಗವಹಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಬ್ಯಾಂಕ್ ವಿಲೀನದ ಬಗ್ಗೆ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು. ವಿಜಯ ಬ್ಯಾಂಕ್ ವಿಲೀನೀಕರಣಕ್ಕೆ ವಿರುದ್ಧವಾಗಿ ಸರವನ್ನೆತ್ತದ ನಮ್ಮ ಸಂಸದರಿಗೆ ಧಿಕ್ಕಾರ. ರಿಸರ್ವ್ ಬ್ಯಾಂಕಿನ ಸ್ವಾಯತ್ತತೆಗೆ ಧಕ್ಕೆಯ ತಂದ ಕೇಂದ್ರದ ನೀತಿ, ಧಕ್ಕೆಯ ತಂದ ಕೇಂದ್ರದ ನೀತಿ ಭಾರತ ದೇಶಕ್ಕೆ ಆಪತ್ತು, ಅರ್ಥವ್ಯವಸ್ಥೆಗೆ ಆಪತ್ತು. ವಿಲೀನೀಕರಣದ ನೀತಿಗಳಿಂದ ಬ್ಯಾಂಕುಗಳಲ್ಲಿ ನಷ್ಟವತರಿಸಿ ಕಡೆಗೆ ಬ್ಯಾಂಕನ್ನು ಖಾಸಗೀಕರಿಸಿ ಕಾರ್ಪೊರೇಟ್ಗಳಿಗೆ ಮಾರಲು ಹೊರಟ ಈ ಪ್ರತಿಭಟನೆಗೆ ಈ ಕುರುಡು ಕಿವುಡು ಸರ್ಕಾರ ಮಣಿಯುವುದಿಲ್ಲ ಎನ್ನುವುದು ನಮಗೆ ಖಂಡಿತ ಗೊತ್ತಿದೆ. ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇರುವುದು ಮುಂದಿನ ಚುನಾವಣೆಯಲ್ಲಿ ಮತಗಟ್ಟೆಗೆ ಹೋಗುವಾಗ ವಿಜಯ ಬ್ಯಾಂಕಿನ ಬಾಗಿಲನ್ನು ಮುಚ್ಚಿಸಿದವರು ಯಾರು, ಬ್ಯಾಂಕ್ಗಳ ಬಾಗಿಲಿಂದ ಬಡವರನ್ನು ಓಡಿಸಿದವರು ಯಾರು, ಬ್ಯಾಂಕ್ಗಳನ್ನು ಮುಳುಗಿಸಿದವರು ಯಾರು, ಇದನ್ನ ಜನ ಮರೆಯಬಾರದು ಎಂಬ ಕಾರಣಕ್ಕಾಗಿ ಅವರನ್ನು ಮತ್ತೆ ಮತ್ತೆ ನೆನಪಿಸಲಿಕ್ಕೋಸ್ಕರ ಇಂಥ ಪ್ರತಿಭಟನೆ ನಡೀಬೇಕಾಗುತ್ತೆ. ಇದು ನಾವು ಬೆಂಗಳೂರಿಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, ಅಲ್ಲಿ ಬೇಕಾದಂಥ ಫೈಟ್ ಮಾಡಿದರೆ ಮಾತ್ರ ಇದನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಬಹುಶಃ ಇವರು ಮಾಡೋದಿಲ್ಲ, ನೀವೇನು ಬೇಕಾದರೂ ಮಾಡಿಕೊಳ್ಳಿ ಅಂತ ಮೊದಲೇ ಹೇಳ್ತಿದ್ರೆ ಮೊನೇರ್ ಕಾಟಿಪಳ್ಳ ನಾವು ಮತ್ತು ಇಲ್ಲಿಯವರೆಲ್ಲರೂ ಸೇರಿ ಇದಕ್ಕೆ ಬೇಕಾದ ವ್ಯವಸ್ಥೆನ ನಾವು ಮಾಡಿದ್ದೇವೆ. ನಾನು ಎಲ್ಲ ಜನಪ್ರತಿನಿಧಿಗೆ ಕೇಳ್ತಾ ಇರೋದು, ನೀವು ಮಲಗಿದ್ದೀರಾ, ಎಲ್ಲಿ ಹೋಗಿದ್ದೀರಿ ನೀವು, ಯಾಕೆ ಇದರ ವಿರುದ್ಧ? ಇದು ಜಿಲ್ಲೆಯ ಪ್ರತಿಯೊಬ್ಬರ ಮರ್ಯಾದೆಯ ಪ್ರಶ್ನೆ. ಖಂಡಿತವಾಗ್ಲೂ ವ್ಯವಸ್ಥಿತವಾಗಿ ಜಿಲ್ಲೆಯ ಮರ್ಯಾದೆ ಇಲ್ಲಾಂದ್ರೆ ಒಬ್ಬನು ನಾಳೆ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ.